ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಕಟ್ಟಿನ ಸಾರು ಕಟ್ಟಿನ ಸಾರು ಅಂದರೆ ಎಲ್ಲರೂ ನೆನಪಾಗೋದು ಹಬ್ಬದ ಟೈಮ್ ಒಳಗೆ ನಾವು ತಿಂದಿರೋ ನೆನಪು ಸೊ ಹೆಚ್ಚಾಗಿ ಕಟ್ಟಿನ ಸಾರನ್ನು ನಾವು ಹಬ್ಬದ ಟೈಮ್ನಾಗ ಮಾಡ್ತೇವೆ ಯಾಕಂದರೆ ಹೋಳಿಗೆ ಆವಾಗ ಮಾಡ್ತೇವಲ್ರಿ ಬರೀ ಹಾಗಾದ್ರೆ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಈ ಕಟ್ಟಿನ ಸಾರನ್ನು ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ಬೇಳೆಯನ್ನು ಕುದಿಸ್ಕೊಂಡಿತ್ತು ಅದರ ನೀರನ್ನು ತೆಗೆಯಾತತಿ ಅಂದ್ರೆ ಕಟ್ ರೀ ಇದಕ್ಕೆ ಕುದಿಸ್ಕೊಂಡಿರುವಂಥ ನೀರನ್ನು ಸಪ್ರೇಟ್ ಮಾಡತ್ತತಿ ಇಷ್ಟು ಬಂದತ್ ನೋಡ್ರಿ ಕಟ್ಟು ಈಗ ಇದರಿಂದ ಕಟ್ಟಿನ ಸಾರು ಮಾಡೋನು ಕಟ್ಟಿನ ಸಾರು ಮಾಡೋಕೆ ಮೊದಲಿಗೆ ನೋಡ್ರಿ ಒಂದು ಚಮಚಾದಷ್ಟು ಜೀರಿಗೆನ ಒಂದು ಬಾನ್ಲೆಗೆ ಹಾಕಿ ಹುರ್ಕೋಬೇಕು ರೀ ಜೀರಿಗೆ ಹುರ್ಕೊಳಕೇನು ಭಾಳ ಟೈಮ್ ಹತ್ತಂಗಿಲ್ಲ ನೋಡ್ರಿ ಈಗ ಸಣ್ಣ ಉರಿ ಒಳಗೆ ಚೆಂದಾಗೆ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಹುರ್ಕೊಂಡ್ರೆ ಹೊತ್ತು ಬಿಡ್ತಾವು ಈಗ ಜೀರಿಗೆನ ತಗೊಂಡಾದಮೇಲೆ ಒಂದು ಚಮಚಾದಷ್ಟು ಕಾಳನ್ನು ಸೇರಿಸ್ಕೊಂಡು ಅದನ್ನು ಕೂಡ ಲೈಟಾಗಿ ಸಣ್ಣ ಉರಿಯೊಳಗೆ ಹುರ್ಕೋಬೇಕು ರೀ ಧನಿಯಾನು ಅಷ್ಟು ಹುರ್ಕೊಳಕ್ಕೆ ಅಷ್ಟೇನು ಟೈಮ್ ಬೇಕಾಗಂಗಿಲ್ಲ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಅದಾದಮೇಲೆ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ಸೇರಿಸ್ಕೊಳತೈತಿ ಒಂದು ಏಲಕ್ಕಿನ ಸೇರಿಸ್ಕೊಂಡು ಲೈಟಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು ರೀ ಚಕ್ಕೆ ಲವಂಗ ಏಲಕ್ಕಿ ಈ ಕಟ್ಟಿನ ಸಾರಿಗೆ ಒಳ್ಳೆ ಘಮ ಕೊಡ್ತಾವ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಕೂಡ ತೆಗ್ದು ಆದಮೇಲೆ ನೆಕ್ಸ್ಟು ಬಟ್ಲು ಒಣ ಕೊಬ್ಬರಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಹುರ್ಕೊಳಾತತಿ ಸಣ್ಣ ಉರಿಯೊಳಗೆ ಒಳಗೆ ಹುರ್ಕೋಬೇಕ್ರಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಬೇಗ ಹೊತ್ತು ಬಿಡ್ತಾವು ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ ಕೊಬ್ಬರಿನ ಇಷ್ಟು ಕಲರ್ ಚೇಂಜ್ ಆಗಬೇಕು ಹಳ್ಳ್ಯಾಗೆಲ್ಲ ಇವನ್ನ ಒಳಗೆ ಸುಟ್ಟು ಮಾಡ್ತಾರೆ ಉಳ್ಳಾಗಡ್ಡಿ ಕೊಬ್ಬರಿನ ಅದಾದಮೇಲೆ ಮೂವತ್ತೆಸಳಷ್ಟು ಬೆಳ್ಳುಳ್ಳಿನ ಸೇಸ್ಕೊಂಡ್ ರೀ ಬಾಣಲೆಗೆ ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಹಳ್ಳಿ ಒಳಗೆ ಎಲ್ಲ ಒಳಗೆ ಸುಟ್ಟು ಕಲ್ಲೊಳಗೆ ಕುಟ್ಟಿ ಸಾರು ರೀ ಕಟ್ಟಿನ ಸಾರು ಅದು ಇನ್ನೂ ರುಚಿ ಬರ್ತೈತಿ ಮಸಾಲೆ ಎಲ್ಲ ಕಲ್ಲೊಳಗೆ ಕುಟ್ಟಿರೋದ್ರಿಂದ ನೋಡ್ರಿಗ ಇಷ್ಟು ಹುರ್ಕೊಂಡಾಯಿತು ಬೆಳ್ಳುಳ್ಳಿನ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಕಡಾಯಿಗೆ ಹಾಕಿ ಚೆನ್ನಾಗೆ ಹುರ್ಕೋಬೇಕು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಎಣ್ಣೆ ಹಾಕಿದ್ನ ಡ್ರೈ ಆಗೇನೆ ಹುರ್ಕೋಬೇಕು ರೀ ಉಳ್ಳಾಗಡ್ಡಿದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಹುರ್ಕೋಬೇಕ್ರಿ ಅಂದ್ರನ ಟೇಸ್ಟ್ ಬರ್ತೈತೆ ಕಟ್ಟಿನ ಸಾರಿಗೆ ಈಗ ಇಷ್ಟು ಹುರ್ಕೊಂಡೈತಿ ಇಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಹುರ್ಕೊಳಾತೈತಿ ನಿಮಗೆ ಕಟ್ಟಿನ ಸಾರು ಇನ್ನೂ ಖಾರ ಖಾರವಾಗಿ ಬೇಕು ಅಂದ್ರೆ ಇನ್ನೂ ಹತ್ತು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಈ ಕಟ್ಟಿನ ಸಾರನ್ನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರ್ರಿ ಉತ್ತರ ಕರ್ನಾಟಕದೊಳಗೆ ಹೆಚ್ಚಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿನ ಮಾಡ್ತಾರೆ ಕಟ್ಟಿನ ಸಾರನ್ನು ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ ಹಸಿ ಮೆಣಸಿನ್ಕಾಯಿನ ಇಷ್ಟು ಕಲರ್ ಚೇಂಜ್ ಆಗಬೇಕು ಈಗ ಹುರ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಪ್ಲೇಟಿಗೆ ಹಾಕಿ ತನ್ಗಾಗ ಬಿಟ್ಟಿತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ತನ್ಗಾಗಿದ್ದಾವ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ರೀ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ರೀ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ರುಬ್ಬಿರೋ ಮಸಾಲೆ ಯಾವ ರೀತಿ ಬಂದತ್ತಂತ ನೋಡೋಣ ಬರ್ರಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿರ್ಬೇಕು ನೋಡಿರಿ ಈಗ ಕಟ್ಟಿನ್ ಸಾರು ಮಾಡೋಕೆ ಒಗ್ಗರಣೆಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ರೀ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೋಬೇಕು ಸಾಸಿವೆ ಚಿಟಾಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತ್ರಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆ ಒಳಗೆ ಏನು ಫ್ರೈ ಮಾಡ್ಕೊಳದು ಬೇಡ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ರುಬ್ಬಿರೋ ಮಸಾಲೆನ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೈತಿ ಈಗ ಅರ್ಧ ಚಮಚದಷ್ಟು ಅರಶಿನ ರೀ ಮಸಾಲೆ ಮತ್ತು ಅರಶಿನ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮ್ಯಾಲೆ ತೇಲಿ ಬರಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಒಗ್ಗರಣೆ ಒಳಗೆ ಮಸಾಲೆನ ಬೇಳೆ ಕಟ್ಟಿದ್ದು ಬಿಟ್ರೆ ಆರಾಮಾಗಿ ಕಟ್ಟಿನ ಸಾರು ಒಂದು ಹತ್ತು ಹದಿನೈದು ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ರೀ ಈಗ ನೋಡಿರಿ ಒಂದು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳತ್ತೈತಿ ಈ ಕಟ್ಟಿನ ಸಾರಿಗೆ ಹುಣ್ಸೆಹಣ್ಣು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಈಗ ಚೆಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ಹಣ್ಣು ಇಲ್ಲ ಅಂದರೆ ಕಟ್ಟಿನ ಸಾರ ಇಲ್ಲ ಅಂತ ಹೇಳ್ಬೋದು ರೀ ಯಾಕಂದ್ರೆ ಅದ ಮೇನ್ ಇಂಗ್ರೀಡಿಯೆಂಟು ಹುಣಸೆ ಹುಳಿನ ಒಗ್ಗರಣೆ ಒಳಗೆ ಚೆಂದಾಗಿ ಕುದಿಸ್ಬೇಕು ರೀ ಒಂದೆರಡು ನಿಮಿಷ ಈಗ ಚೆಂದಾಗೆ ಕುದಿ ಬಂತು ನೆಕ್ಸ್ಟು ಕಟ್ಟನ್ನು ಏನು ತೆಗೆದಿಟ್ಕೊಂಡಿದ್ವಲ್ಲ ರೀ ರೀ ಕಡಲೆಬೇಳೆ ಕಟ್ಟನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತತಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ನಿಮ್ಗೆ ಕಟ್ಟಿನ ಸಾರು ಗಟ್ಟಿ ಬೇಕು ಅಂದ್ರೆ ನೀರನ್ನು ಕಮ್ಮಿ ಸೇರಿಸ್ಕೊರಿ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೆ ನೀರನ್ನು ಜಾಸ್ತಿ ಸೇರಿಸ್ಕೊಳ್ರಿ ಈಗ ಕರಿಬೇವೆಲೆ ಸೇರಿಸ್ಕೊಳತ್ತೈತ್ರಿ ಕರ್ಬೇವನ್ನ ಒಗ್ಗರಣೆ ಒಳಗೆ ಸೇರಿಸಿ ಮಾಡೋದಕ್ಕಿಂತ ಸಾರು ಕುದಿಬೇಕಾದ್ರೆ ಹಾಕಿದ್ರೆ ಇನ್ನೂ ಒಳ್ಳೆ ಘಮ ಬರ್ತೈತ್ರಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕರಿಬೇವಿನ ಕಡ್ಡಿನೂ ಸೇರಿಸ್ತಾರ್ರಿ ಈ ಕಟ್ಟಿನ ಸಾರಿಗೆ ಅದನ್ನು ಸೇರಿಸ್ಕೊಂಡ್ರೂ ಇನ್ನೂ ಟೇಸ್ಟ್ ಬರ್ತೈತಿ ಇನ್ನೂ ಒಳ್ಳೆ ಘಮ ಬರ್ತೈತಿ ಈಗ ನೆಕ್ಸ್ಟು ಒಂದು ಹಿಡಿಯಷ್ಟು ಒಂದು ಮುಟ್ಗೆ ಅಷ್ಟು ಹುರಣ ಸೇರಿಸ್ಕೊಳತ್ತೈತಿ ನೋಡ್ರಿ ಹೂರ್ಣ ಹಾಕೋದ್ರಿಂದ ಸಾರಿಗೆ ಒಳ್ಳೆ ಥಿಕ್ನೆಸ್ ಬರ್ತೈತಿ ಮತ್ತು ನೀವು ಎಕ್ಸ್ಟ್ರಾ ಬೆಲ್ಲ ಹಾಕೋ ಅವಶ್ಯಕತೆಯೂ ಇಲ್ಲ ಬೆಲ್ಲನೂ ಐತಿ ಮತ್ತು ಕಡಲಿ ಬೇಳೆನೂ ಇರೋದರಿಂದ ಥಿಕ್ನೆಸ್ಸು ಬರ್ತತಿ ಜೊತೆಗೆ ನಾವು ಹುಳಿ ಸೇರಿಸಿದ್ದೇವಲ್ಲರಿ ಅದಕ್ಕೆ ಕರೆಕ್ಟಾಗಿ ಬೆಲ್ಲನೂ ಮ್ಯಾಚ್ ಆಗ್ತತಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷ ಚೆಂದಗೆ ಕುದಿಸ್ಕೋಬೇಕು ನೋಡಿರಿ ನೋಡ್ರಿ ಈಗ ಚೆಂದಗೆ ಕುದಿಸ್ಕೊಂಡು ಆಗ್ಯತಿ ಕಟ್ಟಿನ ಸಾರನ್ನು ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂತಹ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಳೆಯ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಮಾಡಿರುವಂತಹ ಕಟ್ಟಿನ ಸಾರು ರೆಡಿ ಆಯಿತು ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೇನ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ